ನಮಸ್ತೆ. ನಮ್ಮದು ದ ಮ್ಯಾನ್ಯು ಬೀಚ್ ಕಯಾಕಿಂಗ್ ಮುಲ್ಕಿ. ಇದು ಲೊಕೇಶನ್ ಇರೋದು ಮುಲ್ಕಿ ಬಸ್ ಸ್ಟ್ಯಾಂಡಿಂದ 2 kilometers ಕೊಲಚಿಕಮಲ. ಆಲ್ಮೋಸ್ಟ್ ನಾವು ಲೊಕೇಶನ್ ಹಾಕಿದ್ರೆ ಬರುತ್ತೆ. ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಕಯಾಕ್ ಬಾಯ್ಸ್. ಆಮೇಲೆ ನಮ್ಮದು ಗೈಡೆಡ್ ಟೂರ್ ಇದೆ. ಆಮೇಲೆ ಪ್ರೊಫೆಷನಲ್ ಕೋರ್ಸಲ್ಲಿ ಅಂದರೆ ಸ್ಕೂಲ್ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಟ್ರೈನ್ ಮಾಡ್ತೀವಿ ನಾವು ಕಾಯಕಿಂಗ್ ಹೇಗೆ ಮಾಡೋದು ಕಾಂಪಿಟೇಟಿವ್ ಲೆವೆಲ್ಗೆ. ನಮ್ಮ ಟ್ರೈನರ್ಸ್ ಇದ್ದಾರೆ ಗೆತ್ನದಿಂದ ಬಂದವರು. ಗೆತ್ನದ ಜನರಲ್ ತಿಮ್ಮಪ್ಪ ಅಕಾಡೆಮಿ ಫಾರ್ ಅಡ್ವೆಂಚರ್ಸ್ ಆ್ಯಕ್ಟಿವಿಟೀಸ್. ಆಮೇಲೆ ನಮ್ಮದು 4 hours ಕೋರ್ಸ್ ಇದೆ, 6 hours ಕೋರ್ಸ್ ಇದೆ. ಅಂದರೆ ಇದು ಅವ್ರದ್ದು ಅಬಿಲಿಟಿ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ವಾಟರ್ ಟೈಟ್ ನೋಡಿ ನಾವು ಟೈಮಿಂಗ್ ಫಿಕ್ಸ್ ಮಾಡ್ತೇವೆ. ಮಾರ್ನಿಂಗ್ ಬಂದು 6:30 ಸ್ಟಾರ್ಟ್ ಆಗುತ್ತೆ, 10 till 10. ಈವ್ನಿಂಗ್ ಆದರೆ 3:30 to 7. ಇದು 4 hours ಟೂರು. ಮತ್ತು 6 hours ಟೂರು ಬೆಳಿಗ್ಗೆ 6:30 11:30 to 12:30. ಓಕೆ, ನಮ್ಮ ಬುಕ್ಕಿಂಗ್ ಬಂದುಬಿಟ್ಟು 1 or 2 days ಅಡ್ವಾನ್ಸಲ್ಲಿ ಬುಕ್ ಮಾಡಬೇಕು. 5 ಮಾರ್ನಿಂಗ್ ಬ್ಯಾಚ್ ಆರ್ ಈವ್ನಿಂಗ್ ಬ್ಯಾಚ್, ದಿನಕ್ಕೆ 2 batches ಇರುತ್ತೆ. ಯು ಕ್ಯಾನ್ ಬುಕ್ ಇದು ಮಾರ್ನಿಂಗ್ ಆರ್ ಈವ್ನಿಂಗ್. ಆಮೇಲೆ ನೆಕ್ಸ್ಟ್ ಡಿಸ್ಟೆನ್ಸ್ ದೂರದಿಂದ ಬರುವವರಿಗೆ ಏನೊಂದು ಫುಡ್ ಫೆಸಿಲಿಟಿ ಬೇಕಿದ್ರೆ ಒನ್ ಪ್ರೀ ಓರ್ಡ್ ವಿ ಫೆಸಿಲಿ ಪ್ರೊವೈಡ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಆಲ್ಸೋ ಒನ್ ರಿಕ್ವೆಸ್ಟ್. ನಾನ್ ವೆಜ್ ವೆಜ್ ಎರಡು ಬಂದುಬಿಡುತ್ತೆ, ಫಸ್ಟೇ ಆರ್ಡರ್ ಮಾಡಿಬಿಡ್ಬೇಕು. ಆಮೇಲೆ ನಾವು ಮಂತ್ಲಿ 2 days ಸ್ಟೂಡೆಂಟ್ಸ್ಗೆ ಒಂದು ಲೈಫ್ ಸೇವಿಂಗ್ ಟೆಕ್ನಿಕ್ಸ್ ಕ್ಲಾಸ್ ಮಾಡ್ತಿದ್ದೇವೆ. ಅದಕ್ಕೆ ಸರ್ಟಿಫೈಡ್ ಟ್ರೈನರ್ಸ್ ಬರ್ತಾರೆ, ಲೈಫ್ ಸೇವಿಂಗ್ ಟೆಕ್ನಿಕ್ಸ್ ಅವರು, ಲೈಫ್ ಸೇವಿಂಗ್ ಟೆಕ್ನಿಕ್ಸ್ ಆ್ಯಂಡ್ CPR. Is a very wonderful outdoor activity which can keep the crowd with well fitness and with a lot of adventure sports activity. Supports a lot of health benefits, includes cardiovascular fitness, include your muscle strength, particularly in the back, arms and shoulders and chest, and moving in the pedals. That's how it really helps a lot. Ultimately the target is targets all the areas of the body from the health perspective. Okay, kayak is not very hard to learn. Charan and Girish from Marine View Kayak Boys got a good set of trainers. Although this place is very safe, still a team adhere to all the safety measures. Karavali is a Parashurama Kshetra and our people are very bold and adventurous. If you see, the experience I've been here been very wonderful, and they conduct a lot of events, and people here manage to see a lot of bring a lot of international celebrities and a lot of movie stars for this kind of sports activities, and they have been doing good in the backwater river which joined the sea finally. So I think this is an amazing experience. I think we will continue to do this, and we encourage more participants and enjoy the experience. Thank you. ನನ್ನ ಹೆಸರು ಆದಿತ್ಯ ಅಂದ್ಬಿಟ್ಟು, ಐ ಆಮ್ ಎ ಪ್ರೊಫೆಷ್ನಲ್ ಕಾಯಕರ್. ವರ್ಲ್ಡ್ ಚಾಂಪಿಯನ್ಶಿಪ್ ಒಂದ್ಸರಿ ಗೆದ್ದಿದ್ದೀನಿ, ಸಿಲ್ವರ್ ಮೆಡಲ್ ಆಗಿತ್ತು. ಮತ್ತು ನೆಕ್ಸ್ಟ್ ನಾನು ನ್ಯಾಷನಲ್ಸ್ ಎಲ್ಲ ಮಧ್ಯಪ್ರದೇಶ್ನಲ್ಲಿ ನ್ಯಾಷನಲ್ಸ್ 4 times ನಾನು ಅವಾರ್ಡ್ ಹೊಡೆದಿದ್ದೀನಿ. ಓಕೆ, ಅದಕ್ಕಿಂತ ಮುಂಚೆ ನಾವು ಟ್ರೈನಿಂಗ್ ಮಾಡೋಕ್ಕಿಂತ ಮುಂಚೆ ಹೌ ಟು ಕಾಯಕ್, ಅಂದರೆ ಈ ಕಾಯಕಿಂಗ್ ಯಾಕೆ ಮಾಡಬೇಕು, ಯಾಕೆ ಕಾಂಪಿಟೇಟಿವ್ ಆಗಿ ಮಾಡಬೇಕು ಅನ್ನೋದು ಫಸ್ಟ್ ಪಾಯಿಂಟ್. ಆದರೆ ಕಾಯಕಿಂಗ್ ಅನ್ನೋದು ನಮ್ಮ ಅಡ್ವೆಂಚರ್ನಲ್ಲಿ ಒಂದು ಕಾಯಕಿಂಗ್ನಲ್ಲಿ ಒಂದು ಇದಾಗಿದೆ. ಓಕೆ, ಅದರಲ್ಲಿ ಫಸ್ಟ್ ಮೇನಾಗಿ ಕಾಂಪಿಟೇಟಿವ್ ಲೆವೆಲ್ವರೆಗೂ ಹೋಗೋದು ನ್ಯಾಷನಲ್ಸ್ಗೆ ಹೋಗ್ಬೋದು, ಆ ನ್ಯಾಷನಲ್ ಗೆದ್ದಾದ್ಮೇಲೆ ಇಂಟರ್ನ್ಯಾಷನಲ್ ಹೋಗ್ಬೋದು, ಒಲಿಂಪಿಕ್ಸ್ ಸಮೇತ ಹೋಗ್ಬೋದು. ಓಕೆ, ಇದರಲ್ಲಿ ಏನಂದರೆ ಸ್ಟಾರ್ಟಿಂಗ್ನಿಂದ ಒಂದು ಸ್ವಲ್ಪ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಅಡ್ವೆಂಚರ್ ಅನ್ಸೋನೋದು ಕೆಲವು ಜನ ಗೊತ್ತಿಲ್ಲ. ಇದು ತಿಳುವಳಿಕೆಗೋಸ್ಕರ ಇಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಟ್ರೈನ್ ಮಾಡ್ತಾ ಒಂದು ಸ್ವಲ್ಪ ಸ್ಟ್ರಾಂಗ್ ಆದಮೇಲೆ ಇಲ್ಲಿಂದ ಒಂದು ಸ್ವಲ್ಪ ನ್ಯಾಷನಲ್ ಲೆವೆಲ್ವರೆಗೂ ಕರ್ಕೊಂಡು ಹೋಗೋಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಅಂದ್ಕೊತಿದ್ದೇನೆ. ಈ ಪ್ಲೇಸ್ ಹೆಸರು ಮೆರೈನ್ ಬೀಚ್ ವ್ಯೂ ಅಂದ್ಬಿಟ್ಟು, ಮೆರೈನ್ ಬೀಚ್ ವ್ಯೂ. ಇಲ್ಲಿ ಕಾಯಕಿಂಗ್ ಮಾಡೋಕ್ಕೆ ಒಳ್ಳೆ ಸ್ಪಾಟ್ ಇದೆ. ನಾನು ಫ್ರೀ ಇದ್ದಾಗ ಬಂದುಬಿಟ್ಟು ಆರಾಮಾಗಿ ಇಲ್ಲಿ ಟ್ರೈನ್ ಮಾಡ್ತೀನಿ, ನಾನು ಸಮೇತ ಟ್ರೈನ್ ಆಗ್ತೇನೆ. ಇಲ್ಲಿ ಒಳ್ಳೆ ಪ್ರಾಕ್ಟೀಸ್ ಮಾಡೋಕ್ಕೆ ಒಳ್ಳೆ ಜಾಗನೂ ಇದೆ, ಆ್ಯಂಡ್
ಆಕಡೆ ಇಲ್ಲಿ ಜಾಗ ಅದ್ ಮುಗ್ದ್ಮೇಲೆ ಆಕಡೆ ಬೀಚ್ನು ಇದೆ, ಬೀಚ್ ಪಕ್ಕದಲ್ಲಿ ಅಲ್ಲ ಅಲ್ಲಿ ಸರ್ಫಿಂಗ್ ಮಾಡೋದು ನೆಕ್ಸ್ಟ್ ಕಲಿಬೋದು. ಅದು ಅಡ್ವಾನ್ಸ್ಗೆ ಹೋದಾಗ ಇಲ್ಲ ಇಂಟರ್ಮೀಡಿಯೇಟ್ ಹೋದಾಗ ಅಲ್ಲಿಂದ ಅಡ್ವಾನ್ಸ್ ಮಾಡೋದು ಕಲಿಬೋದು. ಇಲ್ಲಿ ಒಳ್ಳೆ ಸ್ಪಾಟ್ ಇದೆ, ಒಳ್ಳೆ ಕಲಿಯ ಜಾಗ ಇದೆ, ಯಾಕಂದ್ರೆ ಶಾಲೋ ವಾಟರ್ ಇದೆ ಈ ಕಡೆ, ಆ ಕಡೆ ಮತ್ತೆ ಸರ್ಫಿಂಗ್ ಮಾಡ್ಬೋದು. ಸರ್, ಈ ವಿಡಿಯೋಸ್ ಎಲ್ಲ ನೋಡಿದ್ದೀರಿ, ನಾವು ಏನೇನು ಫೆಸಿಲಿಟಿ ಕೊಡ್ತಿದ್ದೀವಿ ಎಲ್ಲ ಬಂದಿದೆ ನಿಮಗೆ. ಆಮೇಲೆ ಇದು ಲೊಕೇಶನ್ ಬರೆದು ಮುಲ್ಕಿಯಿಂದ ಇಂಟೀರಿಯರ್ 2 ಕಿಲೋಮೀಟರ್ಸ್ ಇದೆ. ಗೂಗಲ್ ಮ್ಯಾಪ್ಸಲ್ಲಿ ಲೊಕೇಶನ್ ಹುಡುಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇದು ಪ್ಲೇಸ್ ಬರೆದು ನಮ್ಮ ಕಾಯಕಿಂಗ್ ಪ್ಲೇಸ್ ಬರೆದು ಡೆಲ್ಟಾ ಪಾಯಿಂಟ್. ಒಂದು ಸೈಡಲ್ಲಿ ಶಾಂಬೆ ರಿವರ್ ಫ್ಲೋ ಆಗ್ತಿದೆ, ಇನ್ನೊಂದು ಸೈಡಲ್ಲಿ ನಂಜನ್ ರಿವರ್ ಫ್ಲೋ ಆಗ್ತಿದೆ. ಆಮೇಲೆ ನಿಮ್ಗೆ ಏನಾದರೂ ಫೆಸಿಲಿಟಿ ಬೇಕಿದ್ರೆ ಪ್ರೀ ಬುಕ್ ಮಾಡಬೇಕು 1 or 2 days ಅಡ್ವಾನ್ಸಲ್ಲಿ. ಈಗ ನಮ್ಮ ಸ್ಲಾಟ್ ಎಲ್ಲ ಫಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ಓವರ್ ಬುಕ್ಕಿಂಗ್ ನಾವು ತಗೊಳ್ಳಲ್ಲ, ಮ್ಯಾಕ್ಸಿಮಮ್ 25, ಅದಕ್ಕಿಂತ ಜಾಸ್ತಿ ಜನ ನಾವು ಹಾಕೋದಿಲ್ಲ. ಓಕೆ, ಕಾಯಕಿಂಗಲ್ಲಿ ನಿಮ್ಮ ಅಪ್ಪರ್ ಬಾಡಿ ಸ್ಟ್ರೆಂತ್ ಆ್ಯಂಡ್ ಸ್ಟ್ಯಾಮಿನಾ ತುಂಬ ಬಿಲ್ಡ್ ಆಗುತ್ತೆ, ಆರ್ಮ್ಸ್ ಶೋಲ್ಡರ್ಸ್. ಆಮೇಲೆ ಮೇಯ್ನ್ ಅಂದರೆ ಹೈಡ್ರೋಫೋಬಿಯಾ ಯಾರಿಗಿದೆ, ಫಿಯರ್ ಆಫ್ ವಾಟರ್, ಅದು ದೂರ ಆಗುತ್ತೆ. ಯಾಕೆಂದ್ರೆ ನಮ್ಮ ಸರ್ಫ್ ಸರ್ಟಿಫೈಡ್ ಟ್ರೈನರ್ಸ್ ನಿಮ್ಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಬಂದು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಕಾಯಕಿಂಗ್ ಅಂದರೆ ಒಟ್ಟಿಗೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಕಮ್ ಆ್ಯಂಡ್ ಎಂಜಾಯ್ ಸರ್ವಿಸ್ ಆಫ್ ದ ಮ್ಯಾರಿನ್ ಬೀಚ್ ಕಾಯಕಿಂಗ್.